ದೇಶದಲ್ಲಿ ವಿಲೇಜ್ ಅಥವಾ ರೂರಲ್ ಏರಿಯಾಗಳಲ್ಲಿ ನೆಟ್ವರ್ಕಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ನಿಮಗೂ ಗೊತ್ತು, ನಾವು ಅನುಭವಿಸ್ತಾ ಇದ್ದೀವಿ ಈಗ ಆಲ್ರೆಡಿ. ಆ್ಯಂಡ್ ಹೀಗೆ ನೆಟ್ವರ್ಕ್ ಪ್ರಾಬ್ಲಮ್ಗಳಿಂದ ನಾವೆಲ್ಲ ಪರದಾಡ್ತಿರ್ಬೇಕಾದ್ರೆ ಆ್ಯಕ್ಚುಲಿ ಈ ಸ್ಪೇಸ್ ಎಕ್ಸ್ ಅಥವಾ ಸ್ಟಾರ್ಲಿಂಕ್ ಕೇಳಿದ್ದೀರಾ ಯಾರಾದರೂ? ಕೇಳಿರ್ಬೋದೇನೋ. ಸೊ ಈ ಸ್ಪೇಸ್ ಎಕ್ಸ್ ಬಂದು ಎಲನ್ ಮಸ್ಕ್, ಅದು ಏನಂತ ಗೊತ್ತಿಲ್ಲ ಗುರು. ಎಲನ್ ಮಸ್ಕ್ ಅಂತ ಯೋಚನೆ ಮಾಡಬೇಕಾದ್ರೆ ನಂಗೆ ಐರನ್ ಮ್ಯಾನೇ ಯೋಚನೆ ಬರ್ತಾನೆ, ಒಂಥರ ಹಂಗೆ ಸ್ವಲ್ಪ ಕ್ರೇಜಿ ಅನಿಸುತ್ತಲ್ಲ ಈ ಮನುಷ್ಯ ಸರ್. ಎಲನ್ ಮಸ್ಕ್ದು ಹೊಸ ಇನ್ವೆನ್ಷನ್ ಆ್ಯಕ್ಚುಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ತರ್ಬೋದು ಗೊತ್ತಾ ನಮ್ಮ ಇಂಡಿಯಾಕ್ಕೆ? ಆ ಇಂಪ್ರೂವ್ಮೆಂಟ್ಸ್ ಏನು ಅಂತ ಹೇಳಿದ್ರನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೋಲೋ ವ್ಯಾಂಡರ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಗಾಳಿ ಭಯಾನಕವಾಗಿ ಬೀಸಿದೆ ಹೊರಗೆ. ಸ್ಪೇಸ್ ಎಕ್ಸ್ ಅಂತ ಹೇಳೋ ಒಂದು ಕಂಪ್ನಿ ಆ್ಯಕ್ಚುಲಿ 2002 ಫಸ್ಟ್ ಎಸ್ಟಾಬ್ಲಿಷ್ ಆಗುತ್ತೆ ಎಲನ್ ಮಸ್ಕ್ ಅಂತ. ಸೊ ಈ ಎಲನ್ ಮಸ್ಕ್ ಯಾರು ಅಂತ ಕೇಳಿದರೆ, ಒಂಥರದ್ದು ಸೈಂಟಿಸ್ಟು, ಇಂಜಿನಿಯರು, ಲೈಕ್ ಕಂಪ್ಲೀಟ್ ಟೆಕ್ನಿಕಲ್ ಸೈಡು. ಎಕ್ಸಾಂಪಲ್ ಈ ಟೆಸ್ಲಾ ಕಾರು ಕಂಪ್ಲೀಟ್ಲಿ ಬ್ಯಾಟ್ರಿ ಪವರ್ಡ್ ವೆಹಿಕಲ್ಗಳನ್ನ ಹಂಗೆ ಪ್ರೊಡ್ಯೂಸ್ ಮಾಡಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಂಡ್ಯಾದಲ್ಲಿ ಇನ್ನೂ ರೀಸೆಂಟಾಗಿ ಬ್ಯಾಂಗ್ಳೂರಲ್ಲಿ ಪ್ಲ್ಯಾಂಟ್ ಮಾಡ್ತಾರೆ ಅಂತ ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ. ಸೊ ಈ ಸ್ಪೇಸ್ ಎಕ್ಸ್ ಅಥವಾ ಸ್ಟಾರ್ಲಿಂಕ್, ಸೊ ಸ್ಪೇಸ್ ಎಕ್ಸ್ ಮೇನ್ ಕಾನ್ಸೆಪ್ಟ್ ಏನಂದರೆ ಆ್ಯಕ್ಚುಲಿ ಆಕಾಶಕ್ಕೆ ಅಥವಾ ಭೂಮಿಯಿಂದ ಒಂದು ಆರ್ಬಿಟಿಗೆ ಆ್ಯಕ್ಚುಲಿ ಈ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡೋದು. ಸ್ಯಾಟಲೈಟ್ ಪ್ರೊಡಕ್ಷನ್ ಅಥವಾ ಆರೋನಾಟಿಕ್ಸ್ ಆ ಫೀಲ್ಡಿಗೆ ಸಂಬಂಧಪಟ್ಟಿರೋದು ಯಾವುದು? ಸ್ಪೇಸ್ ಎಕ್ಸ್. ಸ್ಟಾರ್ಲಿಂಕ್ ಅಂತ ಹೇಳೋ ಒಂದು ಹೊಸ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ಈ ಸ್ಟಾರ್ಲಿಂಕ್ ಅಂದರೆ ಈ ಹಳ್ಳಿಗಳ ಕಡೆ ಅಥವಾ ನೆಟ್ವರ್ಕ್ ಸಿಗದಿರೋ ಜಾಗಗಳಲ್ಲಿ ನೆಟ್ವರ್ಕ್ ಸಿಗೋಕ್ಕೆ ನೆಟ್ವರ್ಕ್ ಸಿಗುವಂಗೆ ಒಂದು ಐಡಿಯಾ ಮಾಡಿರೋದು. ಸೊ ಆ ಐಡಿಯಾ ಏನು ಅಂದರೆ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿಬಿಟ್ಟು ಅದರಿಂದ ಎಲ್ಲ ಊರುಗಳಿಗೆ ನೆಟ್ವರ್ಕ್ ಸಿಗೋಂಗೆ ಮಾಡೋದು ಅಥವಾ ಇಂಟರ್ನೆಟ್ ಕನೆಕ್ಷನ್ ಸಿಗುವಂಗೆ ಮಾಡೋದು. ನಮ್ಮ ದೇಶದಲ್ಲಿ ಸುಮಾರೆಲ್ಲ ಬ್ರ್ಯಾಂಡ್ಗಳೆಲ್ಲ ಹೇಳ್ಕೊಳ್ತಾರೆ ಬೆಟ್ಟ ತುದಿಲಿ ನೆಟ್ವರ್ಕ್ ಸಿಗುತ್ತೆ, ಬಾವಿ ಒಳಗಡೆ ನೆಟ್ವರ್ಕ್ ಸಿಗುತ್ತೆ ಅಂತ. ಆ್ಯಂಡ್ ನಮಗೆ ಗೊತ್ತಿದ್ದಂಗೆ ಇಷ್ಟು ಓಪನ್ ಇರೋ ಜಾಗದಲ್ಲಿ ನೀವೇ ನೋಡಿ ಇರೋ ನಮ್ಮ ಸರೌಂಡಿಂಗ್ ಹೇಗಿದೆ ಅಂತ. ಇಲ್ಲೇ ನೆಟ್ವರ್ಕ್ ಸಿಗೋದಿಲ್ಲ, ಇನ್ನು ಬೆಟ್ಟದ ಮೇಲೆ ಬಾವಿ ಬಡ್ಡಿಲೆಲ್ಲ ಎಲ್ಲಿ ಸಿಗುತ್ತೆ? ಸ್ಟಾರ್ಲಿಂಕ್ ಏನು ಮಾಡುತ್ತೆ ಅಂದರೆ, ಲೈಕ್ ಅಂದರೆ ಈ ಎಲನ್ ಮಸ್ಕ್ದ ಸ್ಟಾರ್ಲಿಂಕ್ ಆಪರೇಷನ್ ಏನು ಮಾಡುತ್ತೆ ಅಂದರೆ, ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿಬಿಟ್ಟು ಲೈಕ್ ಬರೀ ಲೈಕ್ ನಾನು ಇಂಡಿಯಾದ ಮಾತಾಡ್ತಿಲ್ಲ, ವರ್ಲ್ಡ್ ಮಾತಾಡ್ತೀನಿ. ಲೈಕ್ US, ಕೆನಡಾ ಮತ್ತು UK ಈ ಮೂರು ದೇಶದಲ್ಲಿ ಈಗ ಬೀಟಾ ವರ್ಷನ್ ಬಿಟ್ಟಿದ್ದಾರೆ. ಸೊ ಬೀಟಾ ವರ್ಷನ್ ಏನು ಅಂತ ಗೊತ್ತಿಲ್ಲದವ್ರಿಗೆ ಆ್ಯಕ್ಚುಲಿ ಅದು ಟ್ರಯಲ್ ವರ್ಷನ್. ಸೊ ಅದೀಗ ಇನ್ಸ್ಟಾಲ್ ಮಾಡಿದಾಗೆ ಮಾಡಿದಲ್ಲಿ ಯಾರೆಲ್ಲ ಬೀಟಾ ಟೆಸ್ಟ್ ಮಾಡ್ತಿದ್ದಾರೆ ಅಥವಾ ಬೀಟಾ ಟೆಸ್ಟಲ್ಲಿ ಯೂಸ್ ಅಥವಾ ಕಸ್ಟಮರ್ ಆಗಿದ್ದಾರೆ ಅವರಿಗೆಲ್ಲ ಆ್ಯಕ್ಚುಲಿ ಒಳ್ಳೆ ನೆಟ್ವರ್ಕ್ ಸಿಗ್ತಿದೆ ಅಂತೆ. ಇನ್ನು ಇಂಡಿಯಾಕ್ಕೆ ಆ್ಯಕ್ಚುಲಿ ಅದು ಥರ ಐಡಿಯಾ ಕೂಡ ಇದೆ. ಸೊ ಅಂತಂದರೆ ಪ್ರಾಬಬ್ಲಿ ಎಲ್ಲ ಕಡೆ ನೆಟ್ವರ್ಕ್ ವರ್ಕ್ ಆಗ್ಬೋದೇನೋ. ಈಗ ಬೀಟಾ ಟೆಸ್ಟಿಗೆ ಜಸ್ಟ್ ಒಂದು 800 ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಅದು ಬಂದು ಜಾಸ್ತಿ ಏನು ಹೈಟಲ್ಲಿರಲ್ಲ, ಲೈಕ್ 550 ಕಿಲೋಮೀಟರ್ ಹೈಟಲ್ಲಿರುತ್ತೆ. ಜಾಸ್ತಿನಲ್ವ 550? ಅದು ಕಣ್ಣಿಗೆ ಕಾಣೋದಿಲ್ಲ ಬಿಡುಗರು. 550 ಕಿಲೋಮೀಟರ್ ಹೈಟಲ್ಲಿ ಲಾಂಚ್ ಆಗಿರೋದು ಅದು 800 ಸ್ಯಾಟಲೈಟ್ಸ್. ಸೊ ಟೋಟಲಾಗಿ 42,000 ಸ್ಯಾಟಲೈಟ್ಗಳನ್ನ ಆಲ್ ಓವರ್ ವರ್ಲ್ಡ್ ಬಿಡಬೇಕು ಅಂತ ಒಂದು ಸ್ಕೀಮು. ಇದೇನು ಮಾಡುತ್ತೆ ಅಂದರೆ, ಲೈಕ್ ಮನೆಗಳಿಗೆ ಈ ಸ್ಟಾರ್ಲಿಂಕ್ದು ಡಿಶ್ ಅಥವಾ ಪುಟ್ಟ ಆ್ಯಂಟೆನ, ರೌಂಡ್ ಆ್ಯಂಟೆನ ನೋಡಿಲ್ಲಿ ಸೈಡಲ್ಲಿ ಕಾಣಿಸೋದಲ್ಲ, ಸೊ ಆ ಥರ ಆ್ಯಂಟೆನನ ಆ್ಯಕ್ಚುಲಿ ಮನೆಗಳಿಗೆ ಫಿಕ್ಸ್ ಮಾಡೋದು. ಆವಾಗ ಸೇಮ್ ನಮ್ಮ TV ಡಿಶ್ಗಳೆಲ್ಲ ಹೇಗೆ ವರ್ಕ್ ಆಗುತ್ತೆ ಹಾಗೆ ಈ ಸ್ಟಾರ್ಲಿಂಕ್ ಕೂಡ ವರ್ಕ್ ಆಗೋದು. ಆ್ಯಂಡ್ ಈಗೇನಾಗಿದೆ ಅಂದರೆ, ಲೈಕ್ ಇಂಡ್ಯಾದಲ್ಲಿ ಬೀಟಾ ವರ್ಷನ್ ಇಲ್ಲ, ಯಾಕಂದರೆ ಇಂಡಿಯನ್ ಗೌರ್ಮೆಂಟ್ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇವರು ಒಳ್ಳೆ ನೆಟ್ವರ್ಕ್ ಕೊಡೋದಿಲ್ಲ, ಕೊಡ್ತೀವಿ ಅಂದ್ರೂ ಬಿಡಲ್ಲ. ಹೋಗಲಿ, ಸ್ಟಾರ್ಲಿಂಕ್ ಅವ್ರದ್ದು ಬೀಟಾ ವರ್ಷನ್ ಆ್ಯಕ್ಚುಲಿ ನಡೀತಾ ಇದೆ. ಇನ್ ಕೇಸ್ ಯಾರಿಗಾದರೂ ಪ್ರೀ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಈಗ ಪಬ್ಜಿಲೆಲ್ಲ ಪ್ರೀ ರಿಜಿಸ್ಟರ್ ಅಂತ ಬಂದುಬಿಟ್ಟಲ್ಲ, ಹಂಗೆ ಸ್ಟಾರ್ಲಿಂಕಿಗೆ ಕೂಡ ಪ್ರೀ ರಿಜಿಸ್ಟರ್ ಮಾಡ್ಕೊಳ್ಬೇಕಂದ್ರೆ 7,300 ರುಪೀಸ್ ಏನೋ ಪ್ರೀ ರಿಜಿಸ್ಟ್ರೇಷನ್ಗೆ. ಸೊ ರಿಜಿಸ್ಟರ್ ಮಾಡಿ ನಾವು ಅವೈಲೇಬಿಲಿಟಿ ತೊಗೊಳ್ಬೋದಂತೆ ಈಗ ಪ್ರೆಸೆಂಟಲ್ಲಿ. ಸೊ ಇನ್ ಕೇಸ್ ನಮಗೆಲ್ಲ ನೆಟ್ವರ್ಕ್ ಸಿಗಲಿಲ್ಲ ಅಥವಾ ಸ್ಯಾಟಿಸ್ಫೈಡ್ ನೆಟ್ವರ್ಕ್ ಇಲ್ಲ ಅಂತ ಹೇಳಿದರೆ, ಆ ದುಡ್ಡು ಕಂಪ್ಲೀಟ್ಲಿ 100% ರಿಟರ್ನ್ ಅಂತೆ. ಇದು ಎಲನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಅವ್ರದ್ದು ವಿಷಯ, ಕಂಪ್ನಿದು. ಈ ಸ್ಪೇಸ್ ಎಕ್ಸ್ ಅಥವಾ ಎಲನ್ ಮಸ್ಕ್ದು ಆ್ಯಕ್ಚುಲಿ ಟೆಸ್ಲಾ ಕಾರ್ ಕಂಪ್ನಿ ಅಂತ ಎಲ್ಲರಿಗೂ ಗೊತ್ತು. ಆ್ಯಂಡ್ ಈ ಕೇಳ್ಬೋದು, ಈ ಸ್ಯಾಟಲೈಟ್ಗಳೆಲ್ಲ ಟೆಸ್ಲಾಕ್ಕೇನಾರು ಕನೆಕ್ಟ್ ಆಗಿಬಿಟ್ಟು ವಿಂಟರ್ ಸೋಲ್ಜರ್ ನೋಡಿದಿರಲ್ಲ, ಈ ಕಾರ್ಗಳನ್ನೆಲ್ಲ ರಿಮೋಟ್ಲಿ ಕಂಟ್ರೋಲ್ ಮಾಡಿಬಿಟ್ಟು ಬೀಳ್ಸೋದು ಹಂಗೆಲ್ಲ ಆಗುತ್ತೆ ಅಂತ. ಸೊ ಹಂಗೆಲ್ಲ ಎಲ್ಲಿ ಇಮ್ಯಾಜಿನೇಷನ್? ಸೊ ಹಂಗೆಲ್ಲ ಏನೂ ಇಲ್ಲ. ಲೈಕ್ ಟೆಸ್ಲಾ ಆ ಸ್ಯಾಟಲೈಟಿಗೆ ಲಿಂಕ್ ಆಗಿರಲ್ಲ, ಆ ಸ್ಯಾಟಲೈಟ್ ಟೆಸ್ಲಾಕ್ಕೆ ಲಿಂಕ್ ಆಗಿರೋದಿಲ್ಲ. ಸೊ ಅಂಥ ಬಾಂಡಿಂಗ್ ಏನು ಇರೋದಿಲ್ಲ ಆ ಸ್ಯಾಟಲೈಟಿಗೂ ಮತ್ತು ಈ ಕಾರ್ಗಳಿಗೂ. ಈ ಥರ ಆ್ಯಕ್ಚುಲಿ ವರ್ಲ್ಡ್ ವೈಡ್ ಕಂಪ್ಲೀಟ್ ನೆಟ್ವರ್ಕ್ ಸಿಗಬೇಕು ಅಂತ ಹೇಳೋದೊಂದು ಎಲನ್ ಮಸ್ಕ್ದು ಒಂದು ಐಡಿಯಾ. ಸಿಕ್ಕಾಪಟ್ಟೆ ಟೆಕ್ನಾಲಜಿಕಲ್ ಐರನ್ ಮ್ಯಾನೇ ಬಿಡುಗರು ಒಂಥರ. ಲೈಕ್ ಮಾಡ್ತಿರೋ ಕೆಲಸಗಳು ಅಂದರೆ ಇನ್ವೆನ್ಷನ್ಸ್ ನೋಡ್ತಾ ಇದ್ದರೆ ಸ್ವಲ್ಪ ಎಲನ್ ಮಸ್ಕ್ ಥರ, ಅಲ್ಲ ಐರನ್ ಮ್ಯಾನ್ ಥರನೇ ಅನ್ನಿಸ್ತಿದೆ. ಈ ಸ್ಟಾರ್ಲಿಂಗ್ನ ಆ್ಯಕ್ಚುಲಿ 550 ಕಿಲೋಮೀಟರಿಂದ ಮೇಲೆ ಆ್ಯಕ್ಚುಲಿ ಅದನ್ನು ಲಾಂಚ್ ಮಾಡೋದಿಲ್ಲ, ಯಾಕಂದರೆ
ಲೈಕ್ ಅದು ಯೂಸ್ಲೆಸ್ ಅಂತ ಆದಮೇಲೆ ಆ ಸ್ಪೇಸ್ ಜಂಕ್ ಆಗಿಬಿಡುತ್ತೆ. ಈಗ ಸ್ಪೇಸ್ ಜಂಕಿಂಗ್ ಅಂದರೆ ಒಂಥರ ಡಸ್ಟ್ಬಿನ್ ಥರ ಆಗಿಬಿಡುತ್ತೆ. ಕಂಪ್ಲೀಟ್ ಎಲ್ಲ ಸ್ಯಾಟಲೈಟ್ ಎಲ್ಲ ಪುಡಿಯಾಗಿರೋದು, ಹಾಳಾಗಿರೋದೆಲ್ಲ ಅಲ್ಲೇ ಸುಮ್ಮನೆ ತೇಲಾಡ್ಕೊಂಡು ಇದ್ದುಬಿಡುತ್ತೆ. ಸೊ ಈಗ 500 kilometer ಹೈಟಲ್ಲಿದೆ, 550 kilometer ಹೈಟಲ್ಲಿದ್ದರೆ ಲೈಕ್ ಪುಲ್ ಮಾಡಿ ತೆಗಿಬೋದು. ಪುಲ್ ಮಾಡಿ ತೆಗಿ ಹಗ್ಗ ಬಿಸಾಕೆಲ್ಲ ಹಿಡಿಯೋದಿಲ್ಲ. ಲಿಂಕ್ ಇದೆಲ್ಲ ಯಾವ ಥರ ಕಂಪ್ನಿ, ಲೈಕ್ ಗೌರ್ಮೆಂಟ್ ಬೇಸಾ ಪ್ರೈವೇಟ್ ಅಂತ ಕೇಳಿದರೆ ಇದೆಲ್ಲ ಪ್ಯೂರ್ಲಿ ಪ್ರೈವೇಟು. ಸ್ವಂತದಲ್ಲೇ ಆರೋನಾಟಿಕ್ಸ್ ಇದು ಮಾಡಿ ಲೈಕ್ ಕಂಪ್ನಿ ನಡೆಸ್ತಿರೋದು. ಆ್ಯಂಡ್ ಈ ನಾಸಾ ಬಂದು ಗೌರ್ಮೆಂಟಲ್ ಬೇಸ್ಡು, ಈ ಬೇರೆ ಆರೋನಾಟಿಕಲ್ ಇದೆಲ್ಲ ಗೌರ್ಮೆಂಟಲ್ ಬೇಸ್ಡ್, ಬಟ್ ಈ ಸ್ಪೇಸೆಕ್ಸ್ ಮತ್ತು ಸ್ಟಾರ್ಲಿಂಕ್ ಇದೆಲ್ಲ ಬಂದು ಪ್ರೈವೇಟ್ ಕಂಪನೀಸ್ ಫ್ಯಾಕ್ಟ್ರೀಸ್ ಏನು ಹೇಳ್ಬೋದು. ಸ್ಟಾರ್ಲಿಂಕ್ ಆ್ಯಕ್ಚುಲಿ ತುಂಬ ಯೂಸ್ ಆಗ್ಬೋದೇನು. ಆ್ಯಂಡ್ ಇದರ ಲಾಂಚ್ ಡೇಟ್ ಯಾವಾಗ ಅಂತ ಕೇಳಿದರೆ ಡೇಟ್ ಇನ್ನು ಕನ್ಫರ್ಮ್ ಏನಾಗಿಲ್ಲ, ಬಟ್ 2022 ಅಲ್ಲಿ ಇಂಡಿಯಾಕ್ಕೆ ಲಾಂಚ್ ಆಗ್ಬೋದು ಅಂತ ಥಾಟ್ ಇದೆ. ಬಟ್ ಗೊತ್ತಲ್ಲ ನಮ್ಮ ದೇಶದವ್ರು ಏನು ಮಾಡ್ತಾರೆ ಅಂತ. ಈ ಥರ ಇಂಟರ್ನೆಟ್ ಪ್ರೊವೈಡ್ ಮಾಡ್ತೀವಿ ಅಂದರೆ ಬಿಟ್ಕೊಡಲ್ಲ, ಬಿಕಾಸ್ ನಮ್ಮ ಇಂಡ್ಯಾದಲ್ಲೇ ಬೇಕಾದಷ್ಟು ನೆಟ್ವರ್ಕ್ ಪ್ರೊವೈಡರ್ಸ್ಗಳಿವೆ, ಅದು ಸಹ ಕರೆಕ್ಟಾಗಿ ನೆಟ್ವರ್ಕ್ ಪ್ರೊವೈಡ್ ಮಾಡ್ತಾನೆ ಇಲ್ಲ. ಕೂಡ ಒಳ್ಳೆ ನೆಟ್ವರ್ಕ್ ಇದೆ ಬಟ್ ರೂರಲ್ ಏರಿಯಾಸಲ್ಲಿ. ಪುಣ್ಯಕ್ಕೆ ನಾನೀಗ ಬೂಸ್ಟರ್ ಹಾಕಿದ್ಮೇಲೆ ಒಳ್ಳೆ ನೆಟ್ವರ್ಕ್ ಇದೆ. ಇನ್ ಕೇಸ್ ಯಾರು ಬೂಸ್ಟರ್ ವೀಡಿಯೋ ನೋಡಿಲ್ಲ ಅಂದರೆ ಮೇಲೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಸ್ಟಾರ್ಲಿಂಕ್ ಪ್ರೀ ರಿಜಿಸ್ಟ್ರೇಷನಿಗೆ 7,300 rupees ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಮನಿ ರಿಟರ್ನ್ ಕೊಡ್ತಾರಂತೆ. ಬಟ್ ಕೊಡ್ತಾರೆ, ಅದ್ರ ಜೊತೆ ಇದ್ದ ಬದ್ದ ಏನು ಎಕ್ವಿಪ್ಮೆಂಟ್ಸ್ ಎಲ್ಲ ವಾಪಸ್ ಕೊಡಬೇಕು. ಆ್ಯಂಡ್ 7,300 rupeesಲ್ಲಿ ನಿಮಗೆ ಯಾವ ಎಕ್ವಿಪ್ಮೆಂಟ್ಸ್ ಸಿಗೋದಿಲ್ಲ ಅಂಥದ್ದಲ್ಲ, ಬರೀ ಒಂದು ಪ್ರೀ ರಿಜಿಸ್ಟ್ರೇಷನ್ಗೆ 7,300. ಅದಾದಮೇಲೆ ಎಕ್ವಿಪ್ಮೆಂಟ್ಸಿಗೆ ಸುಮಾರು ಆಗ್ಬೋದೇನೋ 40-50 thousand ಆಗ್ಬೋದು. 23,000 ಅಂತ ಗ್ಯಾರಂಟಿ ಆಗುತ್ತೆ, ಬಿಕಾಸ್ ಅದರದ್ದು ಡಿಶ್ಶು, ರೂಟರು, ಕೇಬಲ್ಲು, ಕನೆಕ್ಟರ್ಗಳು ಏನೆಲ್ಲ ಉಂಟಲ್ಲ. ಈ ಜಸ್ಟ್ ನಾರ್ಮಲ್ ಒಂದು ಬೂಸ್ಟರ್ ಮತ್ತು ರೂಟರ್ಗೇನೆ, ಆ್ಯಂಟಿನ ಮತ್ತು ರೂಟರ್ಗೇನೆ ನನಗೆ 7,500 ಆಗುತ್ತೆ. ಇನ್ನು ಸ್ಪೇಸೆಕ್ಸ್ ಅಷ್ಟು ದೊಡ್ಡ ಕಂಪ್ನಿ, ಅದು ಇನ್ನು ಅದರದೆಲ್ಲ ಕಮ್ಮಿಗೆ ಬಿಡ್ತಾರೆ, ಸಾಧ್ಯವೇ ಇಲ್ಲ. ಪ್ರೀ ರಿಜಿಸ್ಟ್ರೇಷನಿಗೆ ಮತ್ತು 7,300 ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆ್ಯಂಡ್ ಈಗ ನಾರ್ಮಲಾಗಿ ಇಂಡಿಯನ್ ಆರ್ಬಿಟ್ ಅಂದರೆ ಗೊತ್ತಲ್ಲ, ನಾನು ಅಷ್ಟೆಲ್ಲ ದೊಡ್ಡ ರಾಕೆಟ್ ಸೈಂಟಿಸ್ಟ್ ಅಲ್ಲ ಅಂತ ನನಗೆ ಗೊತ್ತಿರೋಷ್ಟು ಹೇಳೋದು. ಈ ಆರ್ಬಿಟ್ ಒಂದು 11 hours ಇರುತ್ತೆ, ಸೊ ಅದ್ರ ದಾಟಿ ಹೋದ್ಮೇಲೆ ಎಳ್ಕೊಂಬಿಡುತ್ತೆ ಆಚೆ. ಸೊ ಈ ಆರ್ಬಿಟ್ 550 kilometer ರೇಂಜಲ್ಲಿರೋ ಆರ್ಬಿಟಲ್ಲಿ ಮೇಲೆ ಈ ಸ್ಯಾಟಲೈಟ್ನ ಬಿಟ್ಟರೆ ಅಲ್ಲೇ ತೇಲಾಡ್ಕೊಂಡಿರುತ್ತೆ. ಆ್ಯಂಡ್ ಅಷ್ಟು ಹತ್ತಿರದಲ್ಲಿರೋಕ್ಕೆ ಇಡೋಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ ಭೂಮಿಗೆ ನೆಟ್ವರ್ಕಿಂಗ್ ಚೆನ್ನಾಗಿ ತಲುಪುತ್ತೆ ಅಂತ ಅಷ್ಟೆ, ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ಆ್ಯಂಡ್ ಇನ್ನೊಂದು ಸ್ಪೇಸ್ ಜಂಕ್ ಆಗಬಾರ್ದು ಲಾಸ್ಟಿಗೆ, ಅಥವಾ ನಾನಾಗಲಿ ಹೇಳ್ದಂಗೆ ಸ್ಪೇಸಲ್ಲಿ ಡೆಸ್ಪಿನ್ ಥರ ಆಗಬಾರ್ದು, ಅಂದರೆ ಸ್ಪೇಸ್ ಡೆಸ್ಪಿನ್ ಆಗಿಬಿಡುತ್ತೆ. ಇಂಡಿಯಾದಲ್ಲಿ ಒಂದಷ್ಟು ಲಾಗಳಿದೆ, ಸೊ ಆ ಲಾ ರೂಲ್ಸ್ ರೆಗ್ಯುಲೇಷನ್ಸ್ನೆಲ್ಲ ಪಾಸಾಗಿ ಇಂಡಿಯಾಗೆ ಬರೋಷ್ಟರಲ್ಲಿ ಸುಮಾರು ಟೈಮ್ ಹಿಡಿಬೋದೇನೋ ಪ್ರಾಬಬ್ಲಿ. ಈ ವಿಡಿಯೋದಲ್ಲಿ ಇಷ್ಟೇ. ಈ ಸ್ಪೇಸೆಕ್ಸ್ ಅಥವಾ ಸ್ಟಾರ್ಲಿಂಕ್ ಈ ವಿಡಿಯೋ ಇದ್ರ ಬಗ್ಗೆ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಯಾರು ಯೂಸ್ ಆಗ್ಬೋದು ಫ್ಯೂಚರಲ್ಲಿ ತಿಳೋದು ಏನಾರು ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ, ಹಾಗೆ ಲೈಕ್ ಮಾಡೋಕ್ಕೆ ಆ್ಯಂಡ್ ಶೇರ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟಾಗಿ ಈ ಸಬ್ಸ್ಕ್ರೈಬ್ ಹಾಕಿ ಒಂದು ಬೆಲ್ ಬಟನ್ ಕಾಣಿಸ್ಕೊಂಡಲ್ಲ, ಅದನ್ನೊಂದು ಸಲ ಹೊಡೆದು ಬಿಡಿ, ಯಾವಾಗ ಬೇಗ ನೋಟಿಫಿಕೇಶನ್ ಸಿಗುತ್ತೆ. ಇಲ್ಲಾಂದರೆ ನಾನು ಇವತ್ತು ಮಾಡಿದ ವೀಡಿಯೋಕ್ಕೆ ಇನ್ನೊಂದು 2 hours ಬಿಟ್ಬಿಟ್ಟು ಆ ಗಂಟೆ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಿಮಗೆ ಬರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ, ಇನ್ನೊಂದು ಬ್ಲಾಗಲ್ಲಿ ಸಿಗೋಣ, ಅಲ್ಲಿಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್, ಸ್ಟೇ ಸೇಫ್.